ಎಲ್ರಿಗೂ ನಮಸ್ಕಾರ. ವೇದಿಕ್ ರೋಡ್ಸ್ಗೆ ಸ್ವಾಗತ, ಸುಸ್ವಾಗತ. ವಾಸವಿ ಮಾತೆಯ ಬಗ್ಗೆ, ವಿಶೇಷ ಲೇಖನಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ವೇದಿಕ್ ರೋಡ್ಸ್ ಯೂಟ್ಯೂಬ್ ಚಾನಲಲ್ಲಿ. ಈ ದಿನದ ಮಾಹಿತಿ ಏನಪ್ಪ ಅಂದರೆ, ವಾಸವಿ ಮಾತೆ ವಾಸವಿ ಜಯಂತಿಲಿರ್ಬೋದು, ಅಗ್ನಿಪ್ರವೇಶ ಸಂದರ್ಭದಲ್ಲಿರ್ಬೋದು, ಪ್ರತಿ ಶುಕ್ರವಾರ ಇರ್ಬೋದು, ವಾಸವಿ ಬಹುಪರಾಕ್ ಹೇಳುವುದು ನಾವು ಕೇಳಿದ್ದೀವಿ. ಬಹುಪರಾಕ್ ಇದು ಏನಕ್ಕೋಸ್ಕರ ಹೇಳ್ತಾರೆ, ಯಾಕೆ ಹೇಳಬೇಕು, ಯಾವಾಗ ಹೇಳಬೇಕು, ಯಾವಾಗ ಹೇಳಬಾರದು ಅನ್ನುವ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಾವು ಬಹುಪರಾಕ್ ಹೇಳೋದು ಮುಖ್ಯ ಅಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ಹೇಳಿದಾಗ ಭಕ್ತಿ ಭಾವ ಹೆಚ್ಚಾಗತ್ತೆ, ಅನುಭವ ಹೆಚ್ಚಾಗತ್ತೆ, ಅನುಭೂತಿ ಕೂಡ ಚೆನ್ನಾಗಿ ಇರುತ್ತೆ. ಆದ್ದರಿಂದ ಈ ದಿನ ಬಹುಪರಾಕ್ ಏನಕ್ಕೋಸ್ಕರ ಹೇಳ್ತೀವಿ ಅನ್ನುವ ಒಂದು ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋಣ. ಬಹು ಪರಾಕ್ ಅಂದರೆ ಏನು? ಪರಾಕ್ಗಳನ್ನು ಹೇಳ್ತೀವಿ ಅಂತ ಅರ್ಥ. ಇದು ನಮಗೆ ಎಷ್ಟೋ ದಿನಗಳಿಂದ ಹೇಳಿಕೊಂಡು ಬರ್ತಾ ಇದ್ದೀವಿ. ಇದರ ಮೂಲಕ್ಕೆ ಹೋದರೆ ಏನಾಗುತ್ತೆ ಅಂದರೆ, ಮೊದಲಿಗೆ ಇಂದ್ರನ ಆಸ್ಥಾನದಲ್ಲಿ ಇದು ಶುರು ಆಯಿತು ಅಂತ ಹೇಳ್ತಾರೆ. ಅಂದರೆ ಆಸ್ಥಾನಗಳಲ್ಲಿ ಬಹು ಪರಾಕ್ ಅಂದರೆ ಭಟ್ಟಂಗಿಗಳು, ಹೊಗಳು ಭಟ್ರು, ವಂದಿ ಮಾಗದರು, ಈ ರೀತಿ ಎಲ್ಲರೂ ಇರ್ತಾ ಇದ್ರು. ಈ ಹೆಸರಿನಲ್ಲಿ ಇಂದ್ರನ ಆಸ್ಥಾನ ಬಿಟ್ಟರೆ ದೊಡ್ಡ ದೊಡ್ಡ ಚಕ್ರವರ್ತಿಗಳು, ರಾಜರು, ಮಹಾರಾಜರು, ಈ ರೀತಿ ಎಲ್ಲರ ಒಂದು ಆಸ್ಥಾನಗಳಲ್ಲಿ ಇವರೆಲ್ಲ ಇರ್ತಾ ಇದ್ರು. ಸಂಸ್ಕೃತದಲ್ಲಿ ಬಹು ಪರಾಕ್ ಅಂದರೆ ಏನರ್ಥ ಅಂದರೆ, ಬಹು ಅಂದರೆ ಹೆಚ್ಚಿನ ಗೌರವ, ಪರಾಕ್ ಅಂದರೆ ಒಂದು ಹೆಚ್ಚಿನ ಗೌರವ ಕೊಡ್ತಾ ಇದ್ದೀವಿ, ಎದ್ದೋಳಿ ಎದ್ದೇಳಿ ಅನ್ನುವ ಒಂದು ಹೇಳುವಂಥ ವರ್ಡ್ಸು. ಅಂದರೆ ಒಂದು ಗೌರವಯುತವಾಗಿ ನೀವು ಎದ್ದೇಳಿ, ನೀವು ನಿಲ್ಲಿ, ನೀವು ಹೀಗಾಗಿ ಹಾಗಾಗಿ ಅಂತ ಒಂದು ಪ್ರೈಸ್ ಮಾಡ್ತಾ ಹೊಗಳ್ತಾ ಹೊಗಳ್ತಾ ದೇವರನ್ನು ಒಂದು ಎಬ್ಬಿಸುವುದು ಈ ರೀತಿ ಅಂತ ಅರ್ಥ ಬರುತ್ತೆ, ದೇವರನ್ನ ಅಥವಾ ರಾಜ ಮಹಾರಾಜರನ್ನ ಅಂತ. ಮತ್ತು ಈ ಭಟ್ಟಂಗಿಗಳು ರಾಜನ ಆಸ್ಥಾನದಲ್ಲಿ ಒಂದು ಅಪಾಯಿಂಟ್ ಆಗ್ತಾ ಇದ್ರು. ಅಂದರೆ ಈ ಬಹುಪರಾಕ್ ಹೇಳೋದಕ್ಕೋಸ್ಕರನೇ ಅವರನ್ನ ಅಪಾಯಿಂಟ್ ಮಾಡಲಾಗ್ತಿತ್ತು. ಅಷ್ಟೇ ಅಲ್ಲ, ರಾಕ್ಷಸರ ಆಸ್ಥಾನದಲ್ಲಿ ಕೂಡ ಈ ಹೊಗಳು ಭಟ್ರು, ಭಟ್ಟಂಗಿಗಳು, ವಂದಿ ಮಾಗದರು ಇರ್ತಾ ಇದ್ರು. ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಹಿರಣ್ಯಕಶಿಪು ಆಸ್ಥಾನದಲ್ಲಿ ಕೂಡ ಇದ್ದರು. ಮತ್ತು ಇವಾಗ ಅವರು ರಾಜರು ಇರ್ಬೋದು, ಆಸ್ಥಾನದಲ್ಲಿ ಮಹಾರಾಜರು ಇರ್ಬೋದು, ರಾಕ್ಷಸರು ಇರ್ಬೋದು, ಅವರು ಒಂದು ಎಂಟ್ರೆನ್ಸಿಂದ ಬರ್ತಾ ಇದ್ದಾರೆ ಅಂತಂದರೆ, ರಾಜ ಮಹಾರಾಜ, ರಾಜ ಮಾರ್ತಾಂಡ, ಈ ರೀತಿ ಅವರ ಬಗ್ಗೆ ಒಂದು ಪರಾಕ್ಗಳನ್ನು ಹೆಣೆಯಲಾಗ್ತಾ ಇತ್ತು. ಅಂದರೆ ಯಾರು ನಮ್ಮ ರಾಜನೋ ಅವನ ಗುಣ ವಿಶೇಷಗಳು, ಪರಾಕ್ರಮಗಳು, ಅವನ ಬಗ್ಗೆ ಒಂದು ಗುಣ ವಿಶೇಷಗಳನ್ನೆಲ್ಲ ಹೆಣೆದು ಅವರ ಬಗ್ಗೆ ಹೇಳುವಂಥ ಒಂದು ಪದ್ಧತಿ ಇರ್ತಾ ಇತ್ತು. ಅಂದರೆ ಅವರನ್ನು, ಅವರ ಎನರ್ಜಿ, ಅವ್ರ ಪವರು, ಅವರ ಸ್ಟ್ರೆಂತು ಎಲ್ಲ ಪ್ರೈಸ್ ಮಾಡಿ 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 ಅವರಿಗೆ ನಿನ್ನ ಪರಾಕ್ರಮ ಇದು ಅಂತ ನೆನಪಿಸ್ಲಾಗ್ತಾ ಇತ್ತು. ಮತ್ತು ಈ ಬಹುಪರಾಕ್ ಅನ್ನೋದು ನಾವು ಒಂದು ರಾಜ ಮಹಾರಾಜರಿಗಾಗಲಿ, ಅದೇ ರೀತಿ ದೇವರುಗಳಿಗೂ ಕೂಡ ನಾವು ಇದನ್ನು ಮಾಡಿ ದೇವರುಗಳ ಕೃಪಾ ಕಟಾಕ್ಷ ಪಡೆಯೋದಕ್ಕೋಸ್ಕರ ಈ ರೀತಿಯನ್ನು ಮಾಡ್ತಾ ಇದ್ವಿ. ಮತ್ತು ರಾಜ ಬರ್ತಾ ಇರಬೇಕಾದ್ರೆ, ರಾಜ ಹೋಗಬೇಕಾದ್ರೆ ರಾಜನಿಗೆ ಇದು ಅಪ್ಲೈ ಆಗುತ್ತೆ. ಮತ್ತು ಈ ರೀತಿ ಯಾಕೆ ರಾಜ ಮಹಾರಾಜರಿಂದ ಹೇಳ್ತಾ ಇದ್ದೀನಿ ಅಂದರೆ, ಅವರಿಗೆ ಯಾಕೆ ಹೇಳ್ತಾ ಇದ್ರು ಅಂದರೆ, ಅವರು ಅವರ ಪರ್ಸ್ನಲ್ ಪ್ರಾಬ್ಲಮ್ಸ್ನೆಲ್ಲ ಮರೆತು, ಅಂದರೆ ರಾಜ ಅಂದಾಗ ಅವನ ಪರ್ಸ್ನಲ್ ಪ್ರಾಬ್ಲಮ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬಾರ್ದು, ಅವನು ಅದನ್ನೆಲ್ಲ ಮರೆತು ಅವನ ಮೈಂಡ್ ಆ್ಯಕ್ಟಿವ್ ಆಗಬೇಕು, ಅವನ ಪರಾಕ್ರಮ ಅವನಿಗೆ ಗೊತ್ತಾಗಿ ಪ್ರಜೆಗಳನ್ನು ಕಾಪಾಡಲಿಕ್ಕೆ ಅವನಿಗೆ ಮೋಟಿವೇಶನ್ ಬೇಕು, ಒಂದು ಒಂದು ಹೆಚ್ಚಿನ ಜವಾಬ್ದಾರಿ ತುಂಬಬೇಕು, ಮತ್ತು ಒಂದು ಆ್ಯಕ್ಟಿವೇಟ್ ಆಗಬೇಕು, ಮೈಂಡ್ ಚೆನ್ನಾಗಿರಬೇಕು, ರಿಲ್ಯಾಕ್ಸ್ ಆಗಬೇಕು, ಈ ರೀತಿ ಎಷ್ಟೊಂದು ವಿಷಯಗಳನ್ನು ಇಟ್ಕೊಂಡು ಎಲ್ಲ ಹೇಳ್ತಾ ಇದ್ರು. ಮತ್ತು ಇನ್ನು ದೇವರುಗಳ ವಿಷಯಕ್ಕೆ ಬಂದರೆ, ಈ ರೀತಿ ದೇವರುಗಳಿಗೆ ಯಾಕಪ್ಪ ಹೇಳ್ತಿದ್ವಿ ಅಂದರೆ, ಮೊದಲಿಗೆ ತಿರುಪತಿ ಬಗ್ಗೆ ತಗೊಳ್ಳೋಣ. ತಿರುಪತಿಯಲ್ಲಿ ಹೇಳಬೇಕಾದ್ರೆ ಗೋವಿಂದ ಗೋವಿಂದ ಅನ್ನೋದು ಜಾಸ್ತಿ ಕೇಳ್ತಾ ಇರ್ತೀವಿ. ಅಂದರೆ ಈ ಗೋವಿಂದ ಅನ್ನೋ ವರ್ಡೇ ನಮ್ಮನ್ನು ಕಾಪಾಡು ಅನ್ನುವ ಅರ್ಥವನ್ನು ಕೊಡುತ್ತೆ. ಈ ಗೋವಿಂದ ಅನ್ನುವ ಒಂದು ಹೆಚ್ಚಿನ ಒಂದು ನಾವು ಪರಾಕ್ರೀತಿಯಲ್ಲಿ ಹೇಳಿದಾಗ ನಮ್ಮ ಸಹಸ್ರಾರ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ನಾವು
ಕ್ಯೂನಲ್ಲಿರಲಿ ಎಲ್ಲಾದರೂ ಇರಲಿ, ನಡ್ಕೊಂಡು ಗೋವಿಂದ ಗೋವಿಂದ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದರೆ ನಾವು ದೇವರನ್ನು ತಲುಪುವಷ್ಟರಲ್ಲಿ ನಮ್ಮ ಸಹಸ್ರಾರು ಚಕ್ರ ಆ್ಯಕ್ಟಿವೇಟ್ ಆಗಿರುತ್ತೆ. ಆ್ಯಕ್ಟಿವೇಟ್ ಆದಾಗ ದೇವರನ್ನು ನೋಡಿದಾಗ ನಮಗೆ ಹೆಚ್ಚಿನ ಒಂದು ಎನರ್ಜಿ ಸಿಕ್ಕದಂಗೆ ಆಗುತ್ತೆ. ದೇವರನ್ನು ನೋಡಿದ ತಕ್ಷಣ ಒಂದು ಆನಂದ, ಪರಮಾನಂದ ಸಿಕ್ಬಿಡುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಪ್ರತಿಯೊಂದು ದೇವಸ್ಥಾನದಲ್ಲೂ, ಈಗ ರಾಮರ ದೇವಸ್ಥಾನ ತಗೊಂಡ್ರೆ ಶ್ರೀರಾಮಚಂದ್ರ ಪ್ರಭು ಕಿ ಜೈ ಜೈ ಅಂತ ಹೇಳೋದಿರ್ಬೋದು, ಇವಾಗ ಆಂಜನೇಯನ್ ತಗೊಂಡ್ರೆ ಆಂಜನೇಯ ಸ್ವಾಮಿ ಕಿ ಜೈ ಅಂತ ಇರ್ಬೋದು, ಚನ್ನಕೇಶವ ತಗೊಂಡ್ರೆ ಚನ್ನಕೇಶವ ಸ್ವಾಮಿ ಕಿ ಜೈ ಜೈ ಅಂತ ಹೇಳೋದು. ಈ ರೀತಿ ಎಲ್ಲ ದೇವಸ್ಥಾನದಲ್ಲೂ ಈ ರೀತಿ ಚಿಕ್ಕದಾಗಿ ಮಾಡೋದನ್ನು ನೋಡಿದ್ದೀವಿ. ಇದು ಕೂಡ ಬಹುಪರಾಕ್ಕೆ ಸಂಬಂಧಿಸಿದಂಥ ವಿಷಯಗಳೇ. ಮತ್ತು ಈ ಬಹುಪರಾಕು ಚಿಕ್ಕದಿರಲಿ ದೊಡ್ಡದಿರಲಿ ಏನಾದರೂ ಇರಲಿ, ಇದನ್ನು ಹೇಳಿದಾಗ ನಮ್ಮ ದೇಹದಲ್ಲಿರುವ ಚಕ್ರಗಳು ಆ್ಯಕ್ಟಿವೇಟ್ ಆಗುತ್ತೆ. ಯಾವುದನ್ನು ಚಕ್ರಗಳು ಬ್ಲಾಕ್ ಆಗಿದ್ದರೆ ಅದೆಲ್ಲ ಆ್ಯಕ್ಟಿವೇಟ್ ಆಗೋಕ್ಕೆ ಶುರು ಆಗುತ್ತೆ. ಆದ್ದರಿಂದ ಇದೆಲ್ಲ ಮಾಡುವಂಥ ಪದ್ಧತಿ ದೇವಸ್ಥಾನಗಳಿಂದ ಶುರು ಆಯಿತು. ಮತ್ತು ಈ ದೇವಸ್ಥಾನಗಳಿಂದ ಶುರು ಆಯಿತು ಅನ್ನೋದು ಬಿಟ್ಟಾಗ ಈ ವಾಸವಿ ಜಯಂತಿಗೆ ಈಗ ಬರೋಣ. ವಾಸವಿ ಜಯಂತಿ ದಿವಸ ನಾವು ಯಾವಾಗ ಈ ಬಹುಪರಾಕನ್ನು ಹೇಳಬೇಕು ಅಂತ ಹೇಳಲಿಕ್ಕೆ ಬಂದರೆ, ಇವಾಗ ಅವರವರ ದೇವಸ್ಥಾನದಲ್ಲಿ ಅವರವರ ಸಂಪ್ರದಾಯದ ಪ್ರಕಾರ ಮಂಗಳಾರತಿ ಎಲ್ಲ ಪೂಜೆಗಳು ಎಲ್ಲ ಮುಗಿದೋಗುತ್ತೆ. ಅದಾದ ನಂತರ ವಾಸವಿ ಬಹುಪರಾಕನ್ನು ಜೋರಾದ ಧ್ವನಿಯಲ್ಲಿ ಒಬ್ಬರು ನಿಂತುಕೊಂಡು ಹೇಳ್ತಾರೆ. ಮತ್ತು ಅವರು ವಾಸವಿ ಬಗ್ಗೆ ಒಂದು ಹೊಗಳಿಕೆ ಇರ್ಬೋದು, ವಾಸವಿಯ ಮಹಿಮೆ ಇರ್ಬೋದು, ಇಲ್ಲ ವಾಸವಿಯ ಜೀವನ ಚರಿತ್ರೆ ತಿಳಿಸುವಂಥ ಪದಗಳಿರ್ಬೋದು, ಇದರಿಂದ ಬಹುಪರಾಕನ ಹೇಳ್ತಾ ಹೋಗ್ತಾರೆ. ಒಬ್ಬರು ಹೇಳ್ತಾ ಇದ್ದಾಗ ಎಲ್ಲರೂ ಕೂಡ ಬಹುಪರಾಕ್ ಬಹುಪರಾಕ್ ಅಂತ ಹೇಳ್ತಾ ಹೋಗಬೇಕು. ಇದು ಹೇಳುವಂಥ ಪದ್ಧತಿ ಆಗಿರುತ್ತೆ. ಮತ್ತು ಈ ಬಹುಪರಾಕನ್ನು ಹೇಳಿದ್ರೆ ಉಪಯೋಗಗಳೇನು ಅಂತ ಹೇಳಲಿಕ್ಕೆ ಹೋದರೆ, ಆಗಲೇ ನಾನು ಹೇಳ್ದಂಗೆ ಚಕ್ರಗಳು ಆ್ಯಕ್ಟಿವೇಟ್ ಆಗುತ್ತೆ, ಎನರ್ಜಿ ಬರುತ್ತೆ. ಮತ್ತು ಅಷ್ಟೊತ್ತು ನಾವು ಪೂಜೆಯನ್ನು ನೋಡಿರ್ತೀವಿ, ಅದೆಲ್ಲ ನಮ್ಮ ಚಕ್ರಗಳಲ್ಲಿ ಕಲೆಕ್ಟ್ ಆಗಿರುತ್ತೆ. ಆ ಎನರ್ಜಿ ಒಂದೇ ಕಡೆ ಕಲೆಕ್ಟ್ ಆಗಿರುತ್ತೆ. ಈ ಬಹುಪರ ಕೇಳಿದಾಗ ಆ ಎನರ್ಜಿ ನಮ್ಮ ದೇಹದ ಎಲ್ಲ ಪಾರ್ಟ್ಸ್ಗೂ ಕೂಡ ಸಪ್ಲೈ ಆಗುತ್ತೆ. ಅಂದರೆ ಹೇಗೆ ಅಂದರೆ ತಲೆಯಿಂದ ಕಾಲ್ವರೆಗೂ ಸಪ್ಲೈ ಆಗುತ್ತೆ. ಇದರಿಂದ ನಮ್ಮ ದೇಹ ಹೆಲ್ತಿಯಾಗಿರುತ್ತೆ. ಮತ್ತು ಈ ವಾಸವಿ ಬಹುಪರಾಕ್ ಹೇಳಿದಾಗ ಹೆಚ್ಚಿನ ಬಹುಪರಾಕ್ ಬೇರೆ ದೇವರುಗಳ ಬಹುಪರಾಕ್ಗೆ ಒಂದು ಕಂಪೇರ್ ಮಾಡಿದ್ರೆ ವಾಸವಿ ಬಹುಪರಾಕ್ಗಳು ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿರೋದ್ರ ಜೊತೆಯಲ್ಲಿ ನಾವು ಬಹುಪರಾಕ್ ಹೇಳ್ತಿದ್ರೆ ವಾಸವಿಯ ಜೀವನ ಚರಿತ್ರೆಗೆ ಸಂಬಂಧಿಸಿದ್ದಿರುತ್ತೆ, ಜೀವನ ಚರಿತ್ರೆ ಗೊತ್ತಾಗುತ್ತೆ, ವಾಸವಿ ಮಹಿಮೆ ಇರುತ್ತೆ, ಮಹಿಮೆ ಗೊತ್ತಾಗುತ್ತೆ, ಮಹತ್ವ ಇರುತ್ತೆ, ಮಹತ್ವ ಗೊತ್ತಾಗುತ್ತೆ. ಈ ರೀತಿ ಎಲ್ಲ ತಿಳಿಸುವಂತೆ ಬಹುಪರಾಕ್ಗಳನ್ನು ಹೆಣೆಯಲಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಯಾವಾಗ ಹೇಳಬಾರದು ಅಂತ ಹೇಳಿದ್ರೆ, ನಾವು ಅಂದರೆ ಹೆಂಗಸರು ಮುಟ್ಟಾದ ಸಮಯದಲ್ಲಿ ಪರಾಕಗಳನ್ನು ಹೇಳಬಾರ್ದು. ಯಾಕಂದರೆ ನೆಗೆಟಿವ್ ಎನರ್ಜಿ ಬರುತ್ತೆ, ಮತ್ತು ನಮ್ಮ ದೇಹದಲ್ಲಿ ತುಂಬಿಕೊಳ್ಳುತ್ತೆ. ಆಗ ಏನಾಗುತ್ತೆ, ನಮಗೆ ಒಂದು ಡಿಸ್ಟರ್ಬ್ ಮೈಂಡ್ ಬರುತ್ತೆ, ಅನ್ಹೆಲ್ತಿ ಆಗ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಪೀರಿಯಡ್ಸ್ ಟೈಮಲ್ಲಿ ಈ ಬಹುಪರಾಕಗಳನ್ನ ಹೇಳಬಾರದು. ಅಕಸ್ಮಾತ್ ಕೇಳುವಂಥ ಸಂದರ್ಭ ಅಂತೂ ಕಿವಿಗೆ ಬಿದ್ದರೆ ಆಗ ಏನೂ ತೊಂದರೆ ಇಲ್ಲ, ಆದ್ದರಿಂದ ಆ ಟೈಮಲ್ಲಿ ಹೇಳಬಾರ್ದು. ಮತ್ತು ಈ ವಾಸವಿ ಜಯಂತಿ ಬಿಟ್ಟು ಇನ್ನು ಯಾವಾಗ ಬಹುಪರಾಕನ ಹೇಳ್ಬೋದು ಅಂತ ಬಂದರೆ, ಈ ಬಹುಪರಾಕನ ಪ್ರತಿದಿನ ಹೇಳಬಾರದು ಅಂತ ಹೇಳ್ತಾರೆ. ಅಂದರೆ ಬಹುಪರಾಕ್ನ ಯಾವಾಗಲೂ ಅಷ್ಟೇ ಅಕೇಶನಲ್ ಆಗಿ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಮಾಡಬೇಕು. ಯಾಕಂದರೆ ಪ್ರತಿದಿನ ನಮ್ಮ ಚಕ್ರಗಳು ಹೆಚ್ಚಾಗಿ ಆ್ಯಕ್ಟಿವೇಟ್ ಆಗಿ ಸಹಸ್ರಾರ ಓಪನ್ ಆದರೆ ನಮ್ಮ ಪ್ರತಿದಿನದ ಕಾರ್ಯಗಳಿಗೆ ತೊಂದರೆ ಆಗುತ್ತೆ. ಯಾವಾಗಲೂ ಅಷ್ಟೇ ಸಹಸ್ರಾರ ಪ್ರತಿದಿನ ಓಪನ್ ಆಗಬಾರದು. ಆದ್ದರಿಂದ ಇದು ಒಂದು ದೀಕ್ಷೆ, ಗುರುಗಳ ಒಂದು ಸಾನ್ನಿಧ್ಯದಲ್ಲಿರೋರು, ಗುರುಗಳ ಸಂಪರ್ಕದಲ್ಲಿರೋರಿಗೆ ಇದು ಅಪ್ಲೈ ಆಗೋದಿಲ್ಲ. ಯಾಕೆ ಅಂದರೆ ಅವ್ರಿಗೆ ಸಹಸ್ರಾರ ಆ್ಯಕ್ಟಿವೇಟ್ ಆದರೆ ಅದನ್ನು ಹೇಗೆ ಕಮ್ಮಿ ಮಾಡ್ಕೊಳ್ಳೋದು ಅಂತ ಗೊತ್ತಿರುತ್ತೆ. ಮತ್ತು ಗುರುಗಳ ಆಶೀರ್ವಾದದಿಂದ ಕೆಲವರು ಕಲ್ತಿರ್ತಾರೆ, ಅಂಥವ್ರಿಗೆ ಇದು ತೊಂದರೆ ಇಲ್ಲ. ಆದರೆ ಜನಸಾಮಾನ್ಯರು, ದೀಕ್ಷೆ ತಗೊಳ್ಳದೆ ಇರೋರು, ಗುರುಗಳ ಸಂಪರ್ಕದಲ್ಲಿ ಇಲ್ಲದೆ ಇರೋರು ಸಹಸ್ರಾರ ಅವ್ರಿಗೆ ಪ್ರತಿದಿನ ಆ್ಯಕ್ಟಿವೇಟ್ ಆಗಬಾರ್ದು. ಅದನ್ನೊಂದು
ನೆನ್ಪಿಟ್ಕೋಬೇಕು. ಅದಕ್ಕೋಸ್ಕರ ಇದು ಬರೀ ಅಕೇಶನಲ್ಲಿ ಮಾತ್ರ ಹೇಳಲಾಗತ್ತೆ. ಅಂದರೆ ಅಕೇಶನ್ ಅಂದರೆ ಇವಾಗ ವಾಸವಿ ದೇವಸ್ಥಾನಗಳಲ್ಲಿ ಶುಕ್ರವಾರದ ಪೂಜೆಗಳು ನಡೀತಾ ಇರುತ್ತೆ. ಬೇಕಾದರೆ ವಾರಕ್ಕೆ ಒಂದು ಬಾರಿ ಶುಕ್ರವಾರದ ಪೂಜೆ ದಿವಸ ಹೇಳ್ಬೋದು. ಮತ್ತು ಇನ್ಯಾವಾಗ ಹೇಳ್ಬೋದು ಅಂದರೆ ಆಗಲೇ ಹೇಳ್ದಂಗೆ ವಾಸವಿ ಜಯಂತಿ ದಿವಸ ಹೇಳ್ಬೋದು. ಅಗ್ನಿಪ್ರವೇಶ, ವಾಸವಿ ಅಗ್ನಿಪ್ರವೇಶ, ವಿಶ್ವರೂಪ ದರ್ಶನದ ದಿವಸ ಹೇಳ್ಬೋದು. ಮತ್ತು ವಾರ್ಷಿಕೋತ್ಸವ ಅಂತ ಮಾಡ್ತಾರೆ, ದೇವಸ್ಥಾನ ಓಪನ್ ಆಗಿರುವ ಸಂದರ್ಭಗಳು, ಆ ರೀತಿ ಒಂದು ಸ್ಪೆಷಲ್ ಡೇಸಲ್ಲಿ ಪೂಜೆಗಳು ಹೋಮಗಳು ಎಲ್ಲ ಆಗೋದ ಮೇಲೆ ಅದನ್ನು ಹೇಳ್ಬೋದು. ಮತ್ತು ಒಂದು ಬಹುಪರಾಕನ ಹೇಳಿ ಅದಾದ ನಂತರ ಪ್ರಸಾದವನ್ನು ತೆಗೆದುಕೊಂಡು ಮನೆಗೆ ಹೋಗುವಂಥ ಕಾರ್ಯಕ್ರಮ ಇರುತ್ತೆ. ಈ ರೀತಿ ಬಹುಪರಾಕನ ಯಾಕೆ ಹೇಳಬೇಕು, ಯಾಕೆ ಹೇಳಬಾರ್ದು, ಯಾವಾಗ ಹೇಳಬೇಕು, ಯಾವಾಗ ಹೇಳಬಾರ್ದು ಅನ್ನೋದನ್ನು ತಿಳಿಸುವ ಪ್ರಯತ್ನವನ್ನು ಮಾಡಿದ್ದೀನಿ. ಎಲ್ಲರೂ ಇದನ್ನು ತಿಳ್ಕೊಳ್ಳಿ, ಅದರಂತೆ ನಡ್ಕೊಳ್ಳಿ, ಮತ್ತು ಪ್ರತಿಯೊಬ್ಬರೂ ವಾಸವಿ ಬಹುಪರಾಕನ ಕಲಿಯುವ ಪ್ರಯತ್ನವನ್ನು ಮಾಡಿ. ಮತ್ತು ವಾಸವಿ ಬಹುಪರಾಕಗಳ ಸಂಗ್ರಹವನ್ನು ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕಾದರೆ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ವಾಸವಿ ಬಹುಪರಾಕಂತ ನೀವು ಸರ್ಚ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿ ಹುಡುಕಿ ಕಲೀರಿ. ಎಲ್ಲರೂ ಕಲ್ತ್ಕೊಳ್ಳಿ, ಎಲ್ಲರೂ ಹೇಳಿ, ಮತ್ತು ಚಿಕ್ಕ ಮಕ್ಕಳಿಗೂ ಕೂಡ ಹೇಳ್ಕೊಡಿ ಅಂತ ಹೇಳ್ತಾ, ಇದೇ ರೀತಿ ವಾಸವಿ ದೇವಿಯ ಬಗ್ಗೆ ವಿಶೇಷ ಲೇಖನಗಳನ್ನು ನೀವಿನ್ನೂ ತಿಳ್ಕೋಬೇಕು ಅಂತ ಅಂದರೆ ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿಯ ಹಣ ಶುಲ್ಕ ದುಡ್ಡು ಕಟ್ಟೋ ಹಾಗಿಲ್ಲ, ಸಂಪೂರ್ಣ ಉಚಿತ. ವೇದಿಕ್ ರೂಟ್ಸ್ ಅಂತ ವಾಸವಿ ದೇವಿ ಫೋಟೋ ಇರುತ್ತೆ, ಅಲ್ಲಿ ಹೋಗಿ ವೇದಿಕ್ ರೂಟ್ಸ್ ಅನ್ನುವ ಪದದ ಮುಂದೆ ಸಬ್ಸ್ಕ್ರೈಬ್ ಅನ್ನುವ ಪದ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಆಯಿತು, ನೀವು ಸಬ್ಸ್ಕ್ರೈಬ್ ಆಗಿರ್ತೀರಿ. ಮತ್ತು ಅದ್ರ ಪಕ್ಕ ಬೆಲ್ ಬಟನ್ ಇರುತ್ತೆ, ಆ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಆಗ ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೀವು ಮರಿಬೇಡಿ. ಇನ್ನು ಹಲವಾರು ಲೇಖನಗಳೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.